ಉದ್ದವಾದ ಆಟೋ ಡ್ರೈವರ್ನ ಕಥೆ. ಶೇರ್ಪುರ್ ಎಂಬ ಊರಿನಲ್ಲಿ ಜಗ್ಗು ಎಂಬ ಆಟೋ ಓಡಿಸುವ ವ್ಯಕ್ತಿ ಇದ್ದ. ಅವನು ಅವನ ಹೆಂಡತಿ ಹಾಗೂ ಮಕ್ಕಳ ಜೊತೆ ಚಿಕ್ಕ ಮನೆಯಲ್ಲಿ ವಾಸವಿದ್ದ. ಅವನು ತುಂಬಾ ಒಳ್ಳೆಯ ವ್ಯಕ್ತಿ. ಅವನ ಕುಟುಂಬದ ಜೊತೆ ತುಂಬಾ ಚೆನ್ನಾಗಿ ಇರ್ತಿದ್ದ. ಎಂದಾದರೂ ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ಅವತ್ತು ಅವನು ಎಲ್ಲರಿಗೂ ಉಡುಗೊರೆಗಳನ್ನು ಕೊಳ್ಳುತ್ತಿದ್ದ. ತೆಗೆದುಕೋ ಕಮಲ, ನಿನಗಾಗಿ ಹೊಸ ಸೀರೆ. ಇವತ್ತು ಹೆಚ್ಚು ಹಣ ಬಂತು, ಹಾಗೆ ನಿನಗೂ ಮಕ್ಕಳಿಗೆ ಏನಾದರೂ ತೆಗೆದುಕೊಂಡು ಬರೋಣ ಎಂದು ತಂದೆ. ತೆಗೆದುಕೊಳ್ಳಿ ಮಕ್ಕಳೇ, ನಿಮಗಾಗಿ ಆಟದ ಬೊಮ್ಮೆಗಳನ್ನು ತಂದಿದ್ದೇನೆ. ಸೀರೆ ತುಂಬಾ ಚೆನ್ನಾಗಿದೆ, ತುಂಬಾ ತುಂಬಾ ಧನ್ಯವಾದಗಳು. ಜಗ್ಗು ತುಂಬಾ ದಿನ ಚೆನ್ನಾಗಿ ಸಂಪಾದಿಸಿದ್ದ. ಒಂದಿನ ಜಗ್ಗು ಎಲ್ಲರೂ ಮಾತನಾಡುವುದನ್ನು ನೋಡಿದ್ದ. ಅರೆ ಅಣ್ಣ, ನಿಮಗೆ ಗೊತ್ತಿಲ್ವಾ, ಊರಿನಲ್ಲಿ ಮಾಯಾ ರೋಗ ಬಂದಿದೆ. ಅರೆ, ನಮ್ಮ ಊರಿಗೆ ಬಂದಿಲ್ಲಲ್ವಾ, ಇದೆಲ್ಲ ಏನಾಗ್ತಿದೆಯೋ ಏನೋ, ಏನು ಗೊತ್ತಿಲ್ಲ. ಊಹಿಸದೆ ಬಂದ ರೋಗದಿಂದ ಊರುಗಳು ಪಟ್ಟಣಗಳು ಖಾಲಿಯಾಗುತ್ತಿದೆ, ಎಲ್ಲ ವ್ಯಾಪಾರಗಳು ನಿಂತು ಹೋಗಿದೆ. ಆಗ ಜಗ್ಗು ಅವನ ಹೆಂಡತಿಯಲ್ಲಿ ಹೀಗೆ ಹೇಳುತ್ತಾನೆ. ಅರೆ, ಈ ಮಾಯಾ ರೋಗದಿಂದ ಚೆನ್ನಾಗಿ ನಡೆಯುತ್ತಿದ್ದ ನನ್ನ ವ್ಯಾಪಾರ ನಿಂತೋಗಿದೆ, ಹಾಗೆ ಲಾಕ್ಡೌನ್ ಸಹ ಆರಂಭವಾಗಿದೆ. ನಾನು ಇನ್ನೂ ಆಟೋ ಸಹ ಓಡಿಸಲರೆ, ಈಗ ನಾವು ಏನ್ ಮಾಡೋಣ? ಜಗ್ಗು ಬಳಿ ಮೂರು ಆಟೋಗಳು ಇದ್ದವು. ನಿಧಾನವಾಗಿ ಆಟೋ ಡ್ರೈವರ್ ಅವರು ಸಹ ಮನೆಗಳಿಗೆ ಹೊರಟೋದರು. ಸರ್ಕಾರ ಒಂದು ಹೊಸ ಆರ್ಡರ್ ತಂದಿತ್ತು, ಒಂದು ಆಟೋನಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಪ್ರಯಾಣಿಸಬೇಕು ಎಂದು. ಅರೆ, ಆಟೋನಲ್ಲಿ ಒಬ್ರು ಮಾತ್ರ ಪ್ರಯಾಣಿಸಬೇಕಾ? ಹಾಗಾದ್ರೆ ನಮ್ಮ ಮಿಕ್ಕ ಆಟೋಗಳ ವಿಷಯ ಹೇಗೆ? ನೀನು ಸರಿಯಾಗಿ ಹೇಳಿದೆ ಕಮಲಾ, ಮಿಕ್ಕ ಎರಡು ಆಟೋಗಳು ಯಾರು ಓಡಿಸುತ್ತಾರೆ? ನಮಗೆ ತುಂಬಾ ನಷ್ಟ ಆಗುತ್ತದೆ. ನೀವು ಏನಾದ್ರೂ ಮಾಡ್ಬೇಕು, ಯಾವ್ದಾದ್ರೂ ಉಪಾಯ ಹುಡುಕಿ ಮೂರು ಆಟೋಗಳನ್ನು ಒಂದೇ ಬಾರಿ ಓಡಿಸುವ ಹಾಗೆ. ಹಾ, ನೀನು ಸರಿಯಾಗಿ ಹೇಳಿದ್ಯ. ಅರೆ, ನಾನು ಇದನ್ನು ಮಾಡಬಲ್ಲೆ. ಎರಡು ಆಟೋಗಳ ಇಂಜನ್ ಅನ್ನು ತೆರವು ಮಾಡುತ್ತೇನೆ, ಹಾಗೆ ಎರಡು ಆಟೋಗಳನ್ನು ಒಂದು ಆಟೋಗೆ ಸೇರಿಸುತ್ತೇನೆ, ಆಗ ಆಗುತ್ತದೆ ಒಂದೇ ಆಟೋ. ಮರನೇ ದಿನೇ ಜಗ್ಗು ಉದ್ದದ ಆಟೋ ತಯಾರಿಸುತ್ತಾನೆ, ಹಾಗೆ ತುಂಬಾ ಸಂತೋಷದಿಂದ ಇದ್ದ. ಆದ್ರೆ ಜಗ್ಗು ಯಾವಾಗ ಹೊರಟನೋ ದಾರಿಯಲ್ಲಿ ಪೊಲೀಸರು ಅವನನ್ನು ತಡೆಯುತ್ತಾರೆ. ಅರೆ, ಎಲ್ಲಿಗೆ ಹೋಗ್ತಿದ್ಯಾ? ಇಷ್ಟು ದೊಡ್ಡ ಆಟೋ ತೆಗೆದುಕೊಂಡು ಇದೆಲ್ಲ ಏನು? ಸರ್, ಗಾಬರಿ ಆಗ್ಬೇಡಿ, ಇದು ನನ್ನ ಉದ್ದದ ಆಟೋ, ಇದರಲ್ಲಿ ಎಲ್ಲರೂ ದೂರ ಕೂತು ಪ್ರಯಾಣಿಸಬಹುದು. ಪೊಲೀಸವನು ಜಗ್ಗುವಿನ ಆಟೋವನ್ನು ಪರೀಕ್ಷಿಸುತ್ತಾನೆ. ಆಗ ಆಟೋನಲ್ಲಿ ಸರ್ಕಾರ ಹೇಳಿದ್ದಂತೆ ಎಲ್ಲ ರೂಲ್ಸ್ಗಳು ಪಾಟಿಸಿರುತ್ತಾನೆ. ನಿಧಾನವಾಗಿ ಜಗ್ಗುವಿನ ಆಟೋ ಎಲ್ಲರಿಗೂ ತಿಳಿದು ಬರುತ್ತದೆ. ಪೊಲೀಸರಿಗೂ ಸಹ ಅವನ ಆಟೋನಲ್ಲಿ ಏನೂ ತೊಂದರೆ ಇಲ್ಲ. ಈ ಕಷ್ಟಕಾಲದಲ್ಲಿ ಅವನ ಬುದ್ಧಿವಂತಿಕೆಯಿಂದ ಒಳ್ಳೆಯ ಉಪಾಯ ಮಾಡಿದ್ದಾನೆಂದು ಹೇಳುತ್ತಾರೆ. ಅತಿಯಾಸೆಯ ತರಕಾರಿ ವ್ಯಾಪಾರಿ. ಒಂದಾನೊಂದು ಕಾಲದಲ್ಲಿ ಗಾಯತ್ರಿ ನಗರ್ ಎಂಬ ಊರಿನಲ್ಲಿ ಪ್ರಕಾಶ್ ಎಂಬ ವ್ಯಕ್ತಿ ಇದ್ದನು. ಅವನು ಜಮೀನ್ದಾರವರ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ. ಒಂದಿನ, ಅರೆ ನೀಲಿಮಾ, ನಾನು ಕೆಲಸಕ್ಕೆ ಹೋಗುತ್ತಿದ್ದೇನೆ, ಊಟ ಕಟ್ಟು. ಸರಿ ಸರಿ, ತರ್ತಿದ್ದೀನಿ. ಊಟ ತೆಗೆದುಕೊಂಡು ಪ್ರಕಾಶ್ ಕೆಲಸಕ್ಕೆ ಹೊರಟು ಹೋಗುತ್ತಾನೆ. ಅವನ ಜೊತೆ ಅವನ ಸ್ನೇಹಿತ ಸಹ ಅಲ್ಲಿ ಕೆಲಸ ಮಾಡುತ್ತಿದ್ದ. ಅವನ ಹೆಸರು ವೆಂಕಟೇಶ್. ಅವನು ತುಂಬಾ ಅತಿಯಾಸೆಯ ವ್ಯಕ್ತಿ. ಅರೆ ಪ್ರಕಾಶ್, ಹೇಗಿದ್ಯಾ ನೀನು? ಚೆನ್ನಾಗಿದ್ದೀನಿ ತಮ್ಮ, ನೀನು ಹೇಗಿದ್ಯಾ? ನಿಮ್ಮ ಮನೆಯಲ್ಲಿ ಎಲ್ಲವೂ ಆರಾಮ್ ತಾನೆ? ಎಲ್ಲ ಚೆನ್ನಾಗೇ ಇದೆ. ನಿನ್ನೆ ಅಷ್ಟೇ ಎಲ್ರೂ ಅವರ ಅಜ್ಜಿಯ ಮನೆಗೆ ಹೋದರು. ಸರಿ, ಹಾಗಾದ್ರೆ ನೀನು ನನ್ನ ಜೊತೆ ಮನೆಗೆ ನಡಿ, ನಮ್ ಜೊತೆ ಊಟ ಮಾಡುವೆಯಂತೆ. ಬೇಗ ಕೆಲಸ ಮುಗಿಸಿಕೊಂಡು ಇಬ್ರು ಪ್ರಕಾಶ್ ಮನೆಗೆ ಬಂದ್ರು. ಬನ್ನಿ ಬನ್ನಿ ಅಣ್ಣ, ನಮಸ್ಕಾರ. ಹೇಗಿದ್ದೀರಾ ನೀವು? ನಿಮ್ಮ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿದೆಯಲ್ವಾ? ಅತಿಥಿಯನ್ನು ಕರೆತರಲಿಲ್ವೇ ನಿಮ್ ಜೊತೆಯಲ್ಲಿ? ಎಲ್ಲವೂ ಚೆನ್ನಾಗಿದೆ ತಂಗಿ, ನಿಮ್ಮ ಅತಿಥಿಯವರ ಅಮ್ಮ ಮನೆಗೆ ಹೋಗಿದ್ದಾಳೆ. ಏನ್ ಚೆನ್ನಾಗಿದ್ಯೋ ಅಣ್ಣ,
ನೀವು ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತೀರ ಲಾಭವೆಲ್ಲ ಜಮೀನ್ದಾರ್ ಅವರೇ ತೆಗೆದುಕೊಂಡು ಹೋಗುತ್ತಾರೆ ಏನ್ ಮಾಡ್ಬೇಕಂತೀಯ ನೀಲಿಮ ಇಬ್ರು ಸೇರಿ ಒಂದು ತರಕಾರಿ ವ್ಯಾಪಾರದ ಅಂಗಡಿ ಇಡಿ ನೀವು ತರಕಾರಿ ಬೆಳೆಯುತ್ತೀರಲ್ವಾ ಅದನ್ನು ನೀವೇ ಮಾರಿ ನೋಡಿ ಒಳ್ಳೆ ಲಾಭ ಬರುತ್ತದೆ ನೀಲಿಮಾಲ ಮಾತುಗಳು ಕೇಳಿ ಪ್ರಕಾಶ್ ಹಾಗೂ ವೆಂಕಟೇಶ್ ಮರನೇ ದಿನವೇ ಮಾರುಕಟ್ಟೆಯಲ್ಲಿ ಒಂದು ತರಕಾರಿ ಅಂಗಡಿಯನ್ನು ಇಡುತ್ತಾರೆ ತರಕಾರಿ ತಗೊಳ್ಳಿ ಅಮ್ಮ ತಾಜಾ ತರಕಾರಿ ನೋಡುತ್ತಿದ್ದಂತೆ ಅವರ ಎಲ್ಲ ತರಕಾರಿ ಖಾಲಿಯಾಗುತ್ತದೆ ಒಂದು ತಿಂಗಳ ನಂತರ ಅರೆ ಪ್ರಕಾಶ್ ನಿಮ್ಮ ಹೆಂಡತಿ ತುಂಬಾ ಬುದ್ಧಿವಂತೆ ನೋಡು ನಮಗೆ ಎಷ್ಟು ಲಾಭ ಬಂದಿದೆ ಆಗ ಅವರಿಬ್ಬರು ಬಂದ ಲಾಭದ ಹಣವನ್ನು ಅರ್ಧ ಅರ್ಧ ಹಚ್ಚಿಕೊಂಡರು ಆದ್ರೆ ಮನೆಗೆ ಹೋದ ತಕ್ಷಣ ವೆಂಕಟೇಶ್ಗೆ ಅತ್ಯಾಸೆಯ ಉಂಟಾಗುತ್ತದೆ ಆಗ ಅವನು ಆಲೋಚಿಸುತ್ತಾನೆ ನಾನೇ ಸ್ವಂತವಾಗಿ ಅಂಗಡಿ ನಡೆಸಬಹುದಲ್ಲ ಎಂದು ಮರನೇ ದಿನ ಅವನು ಪ್ರಕಾಶ್ ಬಳಿ ಹೀಗೆ ಹೇಳುತ್ತಾನೆ ನೀವಿಬ್ರು ಸೇರಿ ನನ್ನನ್ನು ಮೋಸ ಮಾಡಿದಿರಿ ತಪ್ಪು ಲೆಕ್ಕ ಹಾಕಿದ್ರಿ ಆಗ ವೆಂಕಟೇಶ್ ಅವನ ಅಂಗಡಿ ಕೊಡುವಂತೆ ಇಲ್ಲವದಲ್ಲಿ ಪೊಲೀಸ್ಗೆ ದೂರು ಸಲ್ಲಿಸುವುದಾಗಿ ಹೇಳುತ್ತಾನೆ ಅರೆ ಬೇಡ ಬೇಡ ನೀವು ಪೊಲೀಸ್ಗೆ ದೂರು ಸಲ್ಲಿಸಬೇಡಿ ನಾವು ಅಂಗಡಿ ಇದ್ದಳು ನಾವು ಕೊಟ್ಟ ಹಣ ಕೊಟ್ಟುಬಿಡಿ ಅಂಗಡಿಯನ್ನು ನೀವೇ ಇಟ್ಟುಕೊಳ್ಳಿ ನಂತರದಿಂದ ವೆಂಕಟೇಶ್ ಒಬ್ನಿ ತರಕಾರಿ ಮಾರಲು ಹೋಗುತ್ತಾನೆ ಮತ್ತೆ ಎಲ್ಲ ತರಕಾರಿ ಮಾರಿ ಹೋದವು ಅವರ ಮನಸ್ಸಲ್ಲಿ ಅತ್ಯಾಸೆ ಆಗುತ್ತದೆ ಹೇಗಾದ್ರೂ ಮಾಡಿ ಇನ್ನಷ್ಟು ಲಾಭ ಮಾಡಬೇಕು ಅಂದುಕೊಳ್ಳುತ್ತಾನೆ ನಾನು ಪಟ್ಟಣದಲ್ಲಿ ನೋಡಿದಿನಿ ತರಕಾರಿ ಮಾರುವವರು ಅದನ್ನು ಬಣ್ಣದಲ್ಲಿ ಮುಳುಗಿಸಿ ಮಾರುತ್ತಾರೆ ಅದರಿಂದ ಅದು ಇನ್ನಷ್ಟು ತಾಜಾ ತರಕಾರಿ ಕಾಣುತ್ತದೆ ಇನ್ನು ಲಾಭ ಸಹ ಚೆನ್ನಾಗಿ ಬರುತ್ತದೆ ನಂತರ ವೆಂಕಟೇಶ್ ಸಹ ಹಾಗೆ ಮಾಡಲು ಆರಂಭಿಸುತ್ತಾನೆ ಅವನು ಹಳೆಯ ತರಕಾರಿಯನ್ನು ಬಣ್ಣಗಳಲ್ಲಿ ಮುಳುಗಿಸಿ ಮರುದಿನ ಮಾರುತ್ತಿದ್ದ ಊರಿನ ಡಾಕ್ಟರ್ ಅವನು ಬಣ್ಣ ಹಾಕುವುದನ್ನು ನೋಡಿ ಪೊಲೀಸ್ಗೆ ಹೇಳುತ್ತಾನೆ ಪೊಲೀಸ್ ಅವರು ಬಂದು ಅವನನ್ನು ಕರೆದುಕೊಂಡು ಹೋಗುತ್ತಾರೆ ಅದಕ್ಕೆ ಹೇಳುತ್ತಾರೆ ನಿಜಾಯಿತಿಯಿಂದ ಮಾಡುವ ಕೆಲಸನೇ ಒಳ್ಳೆಯ ಫಲವನ್ನು ಕೊಡುತ್ತದೆ ಹಾಗೂ ಒಳ್ಳೆಯದು ಎಂದು ಅತಿಯಾಸೆಯ ತರಕಾರಿ ವ್ಯಾಪಾರಿ ಒಂದಾನೊಂದು ಕಾಲದಲ್ಲಿ ಗಾಯತ್ರಿ ನಗರ್ ಎಂಬ ಊರಿನಲ್ಲಿ ಪ್ರಕಾಶ್ ಎಂಬ ವ್ಯಕ್ತಿ ಇದ್ದನು ಅವನು ಜಮೀನ್ದಾರ್ ಅವರ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ಒಂದಿನ ಅರೆ ನೀಲಿಮ ನಾನು ಕೆಲಸಕ್ಕೆ ಹೋಗುತ್ತಿದ್ದೇನೆ ಊಟ ಕಟ್ಟು ಸರಿ ಸರಿ ತರ್ತಿದ್ದೀನಿ ಊಟ ತೆಗೆದುಕೊಂಡು ಪ್ರಕಾಶ್ ಕೆಲಸಕ್ಕೆ ಹೊರಟು ಹೋಗುತ್ತಾನೆ ಅವನ ಜೊತೆ ಅವನ ಸ್ನೇಹಿತ ಸಹ ಅಲ್ಲಿ ಕೆಲಸ ಮಾಡುತ್ತಿದ್ದ ಅವನ ಹೆಸರು ವೆಂಕಟೇಶ್ ಅವನು ತುಂಬಾ ಅತಿಯಾಸೆಯ ವ್ಯಕ್ತಿ ಅರೆ ಪ್ರಕಾಶ್ ಹೇಗಿದ್ಯಾ ನೀನು ಚೆನ್ನಾಗಿದ್ದೀನಿ ತಮ್ಮ ನೀನು ಹೇಗಿದ್ಯಾ ನಿಮ್ಮ ಮನೆಯಲ್ಲಿ ಎಲ್ಲವೂ ಆರಾಮ್ ತಾನೆ ಎಲ್ಲ ಚೆನ್ನಾಗೇ ಇದೆ ನಿನ್ನೆ ಅಷ್ಟೇ ಎಲ್ರೂ ಅವರ ಅಜ್ಜಿಯ ಮನೆಗೆ ಹೋದರು ಸರಿ ಹಾಗಾದ್ರೆ ನೀನು ನನ್ನ ಜೊತೆ ಮನೆಗೆ ನಡಿ ನಮ್ ಜೊತೆ ಊಟ ಮಾಡುವೆ ಅಂತೆ ಬೇಗ ಕೆಲಸ ಮುಗಿಸಿಕೊಂಡು ಇಬ್ರು ಪ್ರಕಾಶ್ ಮನೆಗೆ ಬಂದ್ರು ಬನ್ನಿ ಬನ್ನಿ ಅಣ್ಣ ನಮಸ್ಕಾರ ಹೇಗಿದ್ದೀರಾ ನೀವು ನಿಮ್ಮ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿದೆಯಲ್ವಾ ಅತಿಥಿಯನ್ನು ಕರೆತರಲಿಲ್ವೇ ನಿಮ್ ಜೊತೆಯಲ್ಲಿ ಎಲ್ಲವೂ ಚೆನ್ನಾಗಿದೆ ತಂಗಿ ನಿಮ್ಮ ಅತಿಥಿಯವರ ಅಮ್ಮ ಮನೆಗೆ ಹೋಗಿದ್ದಾಳೆ ಏನ್ ಚೆನ್ನಾಗಿದೆಯೋ ಅಣ್ಣ ನೀವು ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತೀರಾ ಲಾಭವೆಲ್ಲ ಜಮೀನ್ದಾರ್ ಅವರೇ ತೆಗೆದುಕೊಂಡು ಹೋಗುತ್ತಾರೆ ಏನ್ ಮಾಡ್ಬೇಕಂತೀಯ ನೀಲಿಮ ಇಬ್ರು ಸೇರಿ ಒಂದು ತರಕಾರಿ ವ್ಯಾಪಾರದ ಅಂಗಡಿ ಇಡಿ ನೀವು ತರಕಾರಿ ಬೆಳೆಯುತ್ತೀರಲ್ವಾ ಅದನ್ನು ನೀವೇ ಮಾರಿ ನೋಡಿ ಒಳ್ಳೆ ಲಾಭ ಬರುತ್ತದೆ ನೀಲಿಮಾಲ ಮಾತುಗಳು ಕೇಳಿ ಪ್ರಕಾಶ್ ಹಾಗೂ ವೆಂಕಟೇಶ್ ಮರನೇ ದಿನವೇ ಮಾರುಕಟ್ಟೆಯಲ್ಲಿ ಒಂದು ತರಕಾರಿ ಅಂಗಡಿಯನ್ನು ಇಡುತ್ತಾರೆ ತರಕಾರಿ ತಗೊಳ್ಳಿ ಅಮ್ಮ ತಾಜಾ ತರಕಾರಿ ನೋಡುತ್ತಿದ್ದಂತೆ ಅವರ ಎಲ್ಲ ತರಕಾರಿ ಖಾಲಿಯಾಗುತ್ತದೆ ಒಂದು ತಿಂಗಳ ನಂತರ ಅರೆ ಪ್ರಕಾಶ್ ನಿಮ್ಮ ಹೆಂಡತಿ ತುಂಬಾ ಬುದ್ಧಿವಂತೆ ನೋಡು ನಮಗೆ ಎಷ್ಟು ಲಾಭ ಬಂದಿದೆ ಆಗ ಅವರಿಬ್ರು ಬಂದ ಲಾಭದ ಹಣವನ್ನು ಅರ್ಧ ಅರ್ಧ ಹಚ್ಚಿಕೊಂಡರು ಆದ್ರೆ ಮನೆಗೆ ಹೋದ ತಕ್ಷಣ ವೆಂಕಟೇಶ್ಗೆ ಅತ್ಯಾಸೆಯ ಉಂಟಾಗುತ್ತದೆ ಆಗ ಅವನು ಆಲೋಚಿಸುತ್ತಾನೆ ನಾನೇ ಸ್ವಂತವಾಗಿ ಅಂಗಡಿ ನಡೆಸಬಹುದಲ್ಲ ಎಂದು
ಮರನೇ ದಿನ ಅವನು ಪ್ರಕಾಶ್ ಬಳಿ ಹೀಗೆ ಹೇಳುತ್ತಾನೆ, ನೀವಿಬ್ರು ಸೇರಿ ನನ್ನನ್ನು ಮೋಸ ಮಾಡಿದ್ರಿ, ತಪ್ಪು ಲೆಕ್ಕ ಹಾಕಿದ್ರಿ. ಆಗ ವೆಂಕಟೇಶ್ ಅವನ ಅಂಗಡಿ ಕೊಡುವಂತೆ ಇಲ್ಲವದಲ್ಲಿ ಪೊಲೀಸ್ಗೆ ದೂರು ಸಲ್ಲಿಸುವುದಾಗಿ ಹೇಳುತ್ತಾನೆ. ಅರೇ ಬೇಡ ಬೇಡ, ನೀವು ಪೊಲೀಸ್ಗೆ ದೂರು ಸಲ್ಲಿಸಬೇಡಿ. ನಾವು ಅಂಗಡಿ ಇದ್ದಳು, ನಾವು ಕೊಟ್ಟ ಹಣ ಕೊಟ್ಟುಬಿಡಿ, ಅಂಗಡಿಯನ್ನು ನೀವೇ ಇಟ್ಕೊಳ್ಳಿ. ನಂತರದಿಂದ ವೆಂಕಟೇಶ್ ಒಬ್ನಿ ತರಕಾರಿ ಮಾರಲು ಹೋಗುತ್ತಾನೆ. ಮತ್ತೆ ಎಲ್ಲ ತರಕಾರಿ ಮಾರಿ ಹೋದವು. ಅವರ ಮನಸ್ಸಲ್ಲಿ ಅತ್ಯಾಸೆ ಆಗುತ್ತದೆ, ಹೇಗಾದ್ರೂ ಮಾಡಿ ಇನ್ನಷ್ಟು ಲಾಭ ಮಾಡಬೇಕು ಅಂದುಕೊಳ್ಳುತ್ತಾನೆ. ನಾನು ಪಟ್ಟಣದಲ್ಲಿ ನೋಡಿದಿನಿ, ತರಕಾರಿ ಮಾರುವವರು ಅದನ್ನು ಬಣ್ಣದಲ್ಲಿ ಮುಳುಗಿಸಿ ಮಾರುತ್ತಾರೆ. ಅದರಿಂದ ಅದು ಇನ್ನಷ್ಟು ತಾಜಾ ತರಕಾರಿ ಕಾಣುತ್ತದೆ, ಇನ್ನು ಲಾಭ ಸಹ ಚೆನ್ನಾಗಿ ಬರುತ್ತದೆ. ನಂತರ ವೆಂಕಟೇಶ್ ಸಹ ಹಾಗೆ ಮಾಡಲು ಆರಂಭಿಸುತ್ತಾನೆ. ಅವನು ಹಳೆಯ ತರಕಾರಿಯನ್ನು ಬಣ್ಣಗಳಲ್ಲಿ ಮುಳುಗಿಸಿ ಮರುದಿನ ಮಾರುತ್ತಿದ್ದ. ಊರಿನ ಡಾಕ್ಟರ್ ಅವನು ಬಣ್ಣ ಹಾಕುವುದನ್ನು ನೋಡಿ ಪೊಲೀಸ್ಗೆ ಹೇಳುತ್ತಾನೆ. ಪೊಲೀಸ್ ಅವರು ಬಂದು ಅವನನ್ನು ಕರೆದುಕೊಂಡು ಹೋಗುತ್ತಾರೆ. ಅದಕ್ಕೆ ಹೇಳುತ್ತಾರೆ, ನಿಜಾಯಿತಿಯಿಂದ ಮಾಡುವ ಕೆಲಸನೇ ಒಳ್ಳೆಯ ಫಲವನ್ನು ಕೊಡುತ್ತದೆ ಹಾಗೂ ಒಳ್ಳೆಯದು ಎಂದು. ಪ್ಲೀಸ್ ಸಬ್ಸ್ಕ್ರೈಬ್.